ವಿಘ್ನೇಶ್ವರನಿಗೂ ತಟ್ಟಿದ ಜಲಕಂಟಕ. ಈ ಬಾರಿ ಅದ್ದೂರಿ ಗಣೇಶೋತ್ಸವಕ್ಕೆ ತೆರೆ ಎಳೆದ ಜಲಪ್ರವಾಹ. ಬೆಳಗಾವಿ ಜಿಲ್ಲೆಯಲ್ಲಿ ಅದ್ದೂರಿ ಗಣೇಶೋತ್ಸವಕ್ಕೆ ಈ ಬಾರಿ ಪ್ರವಾಹದ ಬಿಸಿ ತಟ್ಟಿದ್ದು, ಗಣೇಶನ ಉತ್ಸವ ರಂಗು ಕಳೆದುಕೊಂಡಿರುವುದು ಕಂಡುಬರುತ್ತಿದೆ. ಕಳೆದ ತಿಂಗಳು ಉಕ್ಕಿ ಹರಿದ ಕೃಷ್ಣಾ ನದಿಯ ನೀರು ಜಿಲ್ಲೆಯಾದ್ಯಂತ ಹಲವು ಗ್ರಾಮಗಳಲ್ಲಿ ನೆರೆ ಪರಿಸ್ಥಿತಿ ನಿರ್ಮಿಸಿದ್ದರಿಂದ ಸಾವಿರಾರು ಜನರ ಬದುಕು ಬೀದಿಗೆ ಬಂದಿದ್ದು, ಮನೆ ಕಳೆದುಕೊಂಡ ಹಲವು ಕುಟುಂಬಗಳು ಈ ಬಾರಿ ಗಣೇಶ ಉತ್ಸವಕ್ಕೆ ತೆರೆ ಎಳೆದಿದ್ದಾರೆ. ಉತ್ತರ ಕರ್ನಾಟಕದ ಮಣ್ಣಿನ ಗಣಪತಿಗೆ ಫೇಮಸ್ ಆದ ಗೋಕಾಕ್ ತಾಲೂಕಿನ ಕೊಣ್ಣೂರ್, ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ, ರಾಯಬಾಗ್ ತಾಲೂಕಿನ ಬಾವನಸವದತ್ತಿ ಸೇರಿ ಹಲವೆಡೆ ಪ್ರವಾಹದಿಂದಾಗಿ ಗಣೇಶನ ಮೂರ್ತಿಗೂ ಜಲಕಂಟಕ ಎದುರಾಗಿದ್ದು, ಮೂರ್ತಿ ತಯಾರಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕಳೆದ ವರ್ಷ ಇದ್ದಷ್ಟು ವ್ಯಾಪಾರದ ಅರ್ಧದಷ್ಟು ವ್ಯಾಪಾರವು ಈ ಬಾರಿ ಆಗಲಿಲ್ಲ ಅನ್ನುವ ಅಳಲು ಮೂರ್ತಿ ತಯಾರಕರದ್ದಾದರೆ, ಪಿಒಪಿ ಮೂರ್ತಿಗಳ ಮಾರಾಟ ನಿಷೇಧದಿಂದಾಗಿ ಹಲವು ಕಡೆ ಗಣೇಶನ ಮೂರ್ತಿಗಳ ಬೇಡಿಕೆಯೂ ಕಡಿಮೆಯಾಗಿದೆ. ಇನ್ನು ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಪ್ರತಿ ವರ್ಷ ಯುವಕರು ಅದ್ದೂರಿಯಾಗಿ ಆಚರಿಸುತ್ತಿದ್ದ ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆಗೆ ಈ ಬಾರಿ ಯುವಕರು ಹಿಂದೆ ಸರಿದಿದ್ದು, ಗ್ರಾಮದ ಪರಿಸ್ಥಿತಿ ವಿಭಿನ್ನವಾಗಿ ಇರುವಾಗ ತಾವು ಅದ್ದೂರಿ ಗಣೇಶ ಉತ್ಸವ ಮಾಡುವುದು ಸರಿಯಲ್ಲ ಅಂತ ಹಲವರು ಈ ಬಾರಿ ವಿಘ್ನ ನಿವಾರಕನ ಸ್ಥಾಪನೆ ಮಾಡದೆ ಮೌನ ತಾಳಿದ್ದಾರೆ. ಈ ಕುರಿತು ಮೂರ್ತಿ ತಯಾರಕ ರಾಣಿ ಬಡಿಗೇರ್ ಮಾತನಾಡಿದರು. ಇನ್ನು ಕೃಷ್ಣಾ ಹಾಗೂ ಉಪನದಿಗಳ ಅಬ್ಬರದಿಂದಾಗಿ ನಿಪ್ಪಾಣಿ, ಅಥಣಿ, ರಾಯಬಾಗ್, ಚಿಕ್ಕೋಡಿ, ಕಾಗವಾಡ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಜನರ ಬದುಕು ಕಸಿದ ಪ್ರವಾಹಕ್ಕೆ ಜನರು ಹಿಡಿಶಾಪ ಹಾಕುತ್ತಿದ್ದು, ಗಣೇಶೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಲು ಮುಂದಾಗಿದ್ದಾರೆ. ಮಳೆ ಹಾಗೂ ಪ್ರವಾಹದಿಂದಾಗಿ ಗಣೇಶನ ಮೂರ್ತಿ ತಯಾರಿಕೆಗೆ ಮಣ್ಣು ಸಿಗದೆ ಬಹಳಷ್ಟು ಕಡೆಗಳಲ್ಲಿ ಮೂರ್ತಿಗಳ ಕೊರತೆ ಉಂಟಾಗಿದ್ದು, ಅಷ್ಟವಿನಾಯಕನ ಬೆಲೆ ಗಗನಕ್ಕೆ ಏರುವಂತಾಗಿದೆ. ಒಟ್ಟಾರೆಯಾಗಿ ಗೌರಿತನೆಯ ಗಜಮುಖನಿಗೂ ಈ ಬಾರಿ ಅಪಾರ ಮಳೆ ಹಾಗೂ ಕೃಷ್ಣಾ ಮತ್ತು ಉಪನದಿಗಳ ಪ್ರವಾಹ ಜಲಕಂಟಕ ಎದುರಿಸುವಂತೆ ಮಾಡಿದ್ದು, ಪ್ರತಿ ವರ್ಷದ ಅದ್ದೂರಿ ಉತ್ಸವ ಈ ಬಾರಿ ತನ್ನ ಕಳೆ ಕಳೆದುಕೊಳ್ಳುವಂತಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಅಣ್ಣಾಸಾಹೇಬ್ ಕೆಲ್ಸನ್ ಮಾತನಾಡಿದರು.